ನಾಡಾದ ಇಂಡಿ ತಾಲೂಕಿನ ಪಡನೂರು ಗ್ರಾಮದಲ್ಲಿ ಎರಡನೇ ಅವಧಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು ಒಟ್ಟು ಸದಸ್ಯರ ಸಂಖ್ಯಾಬಲ 12 ಇದ್ದು ಚುನಾವಣಾ ಪ್ರಕ್ರಿಯೆಯಲ್ಲಿ 9 ಸದಸ್ಯರು ಹಾಜರಿದ್ದು 3 ಸದಸ್ಯರು ಗೈರು ಹಾಜರಾಗಿದ್ದರು ಅಧ್ಯಕ್ಷ ಸ್ಥಾನದ ಮೀಸಲಾತಿ ಸಾಮಾನ್ಯ ಹಾಗೂ ಉಪಾಧ್ಯಕ್ಷ ಸ್ಥಾನದ ಮೀಸಲಾತಿ ಪರಿಶಿಷ್ಟ ಪಂಗಡದ ಮಹಿಳೆಗೆ ಅಧ್ಯಕ್ಷ ಸ್ಥಾನಕ್ಕೆ 2 ನಾಮಪತ್ರ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ 1 ನಾಮಪತ್ರ ಸಲ್ಲಿಸಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಷಡಕ್ಷರಿ ರೇವಣ ಸಿದ್ದಪ್ಪ ಮೈತ್ರಿ ಹಾಗೂ ಅಶೋಕ ಸೋಮನಾಥ್ 60 ನಾಮಪತ್ರ ಸಲ್ಲಿಸಿದ್ದು ಅಶೋಕ ಸೋಮನಾಥ್ 60 ಅವರು ಅಧ್ಯಕ್ಷ ಸ್ಥಾನದ ನಾಮಪತ್ರ ಹಿಂಪಡೆದರು ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಭಾರತಿ ಮಾಂತಕೋಡ ಪಾಟೀಲ್ ನಾಮಪತ್ರ ಸಲ್ಲಿಸಿದ್ದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ನಾಮಪತ್ರ ಒಂದೇ ಸಲ್ಲಿಕೆಯಾಗಿದ್ದರಿಂದ ಈ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿ ಹಿರಿಯ ತೋಟಗಾರಿಕೆ ಅಧಿಕಾರಿಗಳಾದ ಆರ್ಟಿ ಹಿರೇಮಠ್ ಅವರು ಷಡಕ್ಷರಿ ರೇವಣ ಸಿದ್ದಪ್ಪ ಮೈತ್ರಿಯನ್ನ ಅಧ್ಯಕ್ಷರನ್ನಾಗಿ ಹಾಗೂ ಉಪಾಧ್ಯಕ್ಷರನ್ನಾಗಿ ಭಾರತಿ ಮಾಂತಕೋಡ ಪಾಟೀಲ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಮಂತ ಬಿರಾದಾರ್ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರು ಅನೇಕ ಗ್ರಾಮಸ್ಥರು ರಾಜಕೀಯ ಮುಖಂಡರು ಗ್ರಾಮದ ಕಿರಿಯರು ಭಾಗಿಯಾಗಿ ಸಂಭ್ರಮಾಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮದ ಅನೇಕ ರಾಜಕೀಯ ಮುಖಂಡರು ಹಿರಿಯರು ಕಿರಿಯರು ವಿಜಯೋತ್ಸವದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಗೊಂಡಂತ ಷಡಕ್ಷರಿ ಮೇತ್ರಿ ಹಾಗೂ ಭಾರತಿಗೌಡ ಪಾಟೀಲ್ ಬಾಯಿಯವರಿಗೆ ಉತ್ಪೂರ್ವಕ ಅಭಿನಂದನೆ ಸಲ್ಲಿಸಿ ನಮ್ಮ ಊರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅವರು ಯಾವತ್ತೂ ಜನರ ಋಣ ತೀರಿಸಲು ತಯಾರಾಗಿದ್ದಾರೆ ಎಂದು ಎಷ್ಟು ಹೇಳಿ ನನ್ನ ಎರಡು ಮಾತು ಮುಗಿಸಿ ಹಾಗೂ ನನ್ನ ಸದಸ್ಯತ್ವ ಸದಸ್ಯರು ಹಾಗೂ ಗುರುಹಿರಿಯರಿಗೆ ನನ್ನ ವಂದನೆಗಳನ್ನು ಸಲ್ಲಿಸಿ ಹಾಗೂ ನಮ್ಮ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ನಮ್ಮನ್ನು ಸಲ್ಲಿಸಿ ನಮ್ಮ ಗ್ರಾಮದ ಏನು ನಮ್ಮ ಗ್ರಾಮದ ಎಮ್ ಎಲ್ ಎ ಆದಂಥ ಯಶವಂತರಾವ್ ಪಾಟೀಲ್ ಅವರ ಬೆನ್ನಲ್ಲದಿಂದ ನಮಸ್ಕರಿಸುತ್ತ ಸಿದ್ಧಲಿಂಗ ಅಲ್ಲಿಂಗ ಮಹಾರಾಜರು ಇವರಿಗೆ ನಮಸ್ಕರಿಸುತ್ತ ಚುನಾವಣೆ ಇದೆಯೇ ನನ್ನ ಗ್ರಾಮ ಪಂಚಾಯತಿಯ ನನ್ನ ಎಲ್ಲ ಸದಸ್ಯರು ನನ್ನ ಗುರುತಿಸಿದ ನನ್ನ ಅವರಿಗೆ ಗುರುಹಿರಿಗೆ ಮತ್ತು ನನ್ನ ಊರಿನ ಗುರುಹಿರಿಗೆ ಎಲ್ಲರಿಗೆ ನಾನು ನಮಸ್ಕರಿಸುತ್ತ ಇದು ನನ್ನ ನನ್ನ ಅಧ್ಯಕ್ಷ ಸ್ಥಾನಕ್ಕೆ ಇದು ನನ್ನ ಹೆಮ್ಮೆಯ ಅಗ್ದಿ ಒಂದು ಇದು ಅಂತ ತಿಳ್ಕೊಂಡು ಎಲ್ಲರೂ ನನ್ನನ್ನು ಸಹಕರಿಸಿದ ಇದು ಅಧ್ಯಕ್ಷ ಸ್ಥಾನ ಮಾಡೋದಕ್ಕೆ ಗ್ರಾಮಸ್ಥರಿಗೆ ಧನ್ಯವಾದಗಳು ಪಂಚಾಯತಿ ಅಭಿವೃದ್ಧಿಯ ನಮ್ಮ ನಡೆ ಅಭಿವೃದ್ಧಿಯ ಕಡೆ ನಮ್ಮ ರಾಮಚಂದ್ರ ಕಾಂಬಳೆ ಸತ್ಯಂ ನ್ಯೂಸ್ ವಿಜಯಪುರ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ